ಅಣ್ಣ ಒಂಚೂರು ಸೈಡ್ ಬರೋಣ. ನಾನಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡೋಕ್ಕೆ ಒಪ್ಪಲಿಲ್ಲ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಮ್ಮ, ಬನ್ನಿ, ಟೈಮ್ ಕೊಡ್ತೀನಿ, ಭೇಟಿ ಮಾಡಿ ಅಂತ ಹೇಳಿದೆ. ಸೊ ಇವತ್ತು ಟೈಮ್ ಕೊಟ್ಟಿದ್ದೆ. ಪಾಪ ಅವರ ಮಗು, ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ಅವ್ರ ಮಗುಗೆ, ನಮ್ಮ ಸ್ಕೂಲಲ್ಲೇ ಓದ್ತಾಯಿತ್ತು. ಈಗೇನೋ ಆ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲೇ ಸೇರಿಸ್ಬೇಕು, ಇನ್ನು 15 ನಿಮಿಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ನಮ್ಮಲ್ಲಿ ಸೀಟ್ ಏನೋ ಕೇಳಕ್ಕೆ ಕೇಳಿದ್ದಾರೆ, ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ, ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ. ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ, ಹೋಗಿ ಭೇಟಿ ಮಾಡಿ. ಯಾಕೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ, ಈಗ ನನಗೂ ಟೈಮ್ ಇಲ್ಲ. ನಾನು ಒಂದು 7-8 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಡಿದ್ದೀನಿ ಎಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.